ಅವರ ಮನೆ ಹೆಣ್ಣುಮಕ್ಕಳು ಆಗಿದ್ರೆ ಇದೆ ತರ ಬೀದಿಲಿ ನಿಂತುಕೊಂಡಿದ್ರೆ ಅವರು ಸುಮ್ಮನೆ ಇರ್ತಾ ಇದ್ರ ಗವರ್ನಮೆಂಟ್ ನಮ್ಮಂತ ಅವರನ್ನ ಯಾವತ್ತೂ ಕಣ್ಣೆತ್ತಿ ನೋಡಿಲ್ಲ ಅಂತ ಅವರು ಒಂದು ದಿನ ಬಂದು ನಮ್ಮ ಜೊತೆ ಬಿಸ್ಲಲ್ಲಿ ಕೂತ್ಕೊಳ್ಳಿ ಗೊತ್ತಾಗುತ್ತೆ ಆಗುತ್ತೆ ಅವರ ಮನೆ ಹೆಣ್ಣುಮಕ್ಕಳು ಆಗಿದ್ರೆ ಇತರ ಬೀದಿಗೆ ಬಿಡ್ತಾ ಇದ್ರ ಅವರು ಎಸಿ ರೂಮ್ಗಳಲ್ಲಿ ಇರ್ತಾರೆ ಸರ್ ಎಲ್ಲ ಲಂಚ ಕೊಟ್ರೆ ನೌಕರಿ ಸಿಗುತ್ತೆ ಒಳಗೊಳಗೆ ಫೆಸಿಲಿಟಿ ಇರುತ್ತೆ ಎಲ್ಲ ಒಳಗೊಳಗೆ ಎಲ್ಲ ಲಿಂಕ್ ಹಚ್ಚಿ ಎಲ್ಲ ಮಾಡಿಬಿಟ್ಟಿರ್ತಾರೆ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಒಂದು ಹೊತ್ತು ನೋಟ ಪರಿಸ್ಥಿತಿನೂ ಆಗೋದು 11000ದಲ್ಲಿ ಏನು ಜೀವನ ಆಗುತ್ತೆ ಇವಾಗ ವಿಧಾನಸೌಧದಲ್ಲಿ ಕೂತ್ಕೊಂಡು ಕೇಳ್ತಾವರಲ್ಲ ಹೆಣ್ಣುಮಕ್ಕಳು ಬೀದಿಲ್ಲ ಅವರೇ ಅಂತ ಅವರಿಗೆ ಕಣ್ ಕಾಣಿಸ್ತಾ ಇಲ್ವಾ ಅವರಿಗೆ ಹುಷಾರಿಲ್ಲ ಆಸ್ಪತ್ರೆಗೆ ಹೋಗಿ ಎಲ್ಲ ಬಂದವರೆ ಆಮೇಲೆ ಬೇರೆ ಇಲಾಖೆ ಕೆಲಸ ಎಲ್ಲ ಕೊಡ್ತಾವರೆ ನಮಗೆ ನಮ್ಮ ಕೆಲಸ ನಮ್ಮ ಕೊಡಬೇಕು ನಮ್ಮ ಹೆಸರು ಶಾಂತ ಅಂತ ನಾವು ಆನೆಕಲ್ ಪ್ರಾಜೆಕ್ಟ್ ಇಂದ ಬಂದಿರೋದು ಬೆಂಗಳೂರು ಅವರೇನೆ ನಾವು ಬಂದು 2 ದಿನದಿಂದ ಸ್ಟ್ರೈಕ್ ಮಾಡ್ತಾ ಇದೀವಿ ಗವರ್ನಮೆಂಟ್ ಆಯ್ತು ಯಾವುದೇ ಸರ್ಕಾರ ಬಂದು ನೋಡಿಲ್ಲ ನಮ್ದು ಬಿಡಿ ನಾವು ಬೆಳಗ್ಗೆ ಬಂದುಬಿಟ್ಟು ಸಂಜೆ ಹೋಗ್ತಾ ಇದೀವಿ ಏನೋ ಇರೋಂತವರು ಪಾಪ ಇಲ್ಲಿ ಇರೋರು ಸುಮಾರು ಜನ ಬಂದಿದ್ದಾರೆ ಅವರಿಗೆ ಒಂದು ವಾಶ್ರೂಮ್ ವ್ಯವಸ್ಥೆ ಇಲ್ಲ ಒಂದು ನೀರು ವ್ಯವಸ್ಥೆ ಇಲ್ಲ ಯಾವ ವ್ಯವಸ್ಥೆನ ಗವರ್ನಮೆಂಟ್ ಮಾಡಿಲ್ಲ ಯಾರು ಮಾಡ್ತಾ ಇಲ್ಲ ಆದ್ರೂ ಗ್ರಾಜುಯೇಟ್ ಅಂತ ಮಾಡಿದ್ದಾರೆ ನಮಗಿನ ಮುಂಚೆ ರಿಟೈರ್ಡ್ ಆಗಿರೋಂತವರು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಗವರ್ನಮೆಂಟ್ ಆರ್ಡರ್ ಪಾಸ್ ಮಾಡ್ತಾ ಇಲ್ಲ ಗವರ್ನಮೆಂಟ್ ಆರ್ಡರ್ ಪಾಸ್ ಮಾಡಬೇಕು ಇಷ್ಟೊಂದು ಸಾವಿರಾರು ಜನ ಹೆಣ್ಮಕ್ಕಳು ನೋಡ್ತಾ ಇದ್ದಾರೆ ಅವರು ಸಾವಿರಾರು ಜನ ಮಲಗಿರೋದು ನೋಡ್ತಾ ಇದ್ದಾರೆ ಅವರು ನಮ್ಮ ಕಷ್ಟ ಅರ್ಥ ಮಾಡ್ಕೋಬೇಕು ಅವರ ಮನೆ ಹೆಣ್ಮಕ್ಕಳು ಆಗಿದ್ರೆ ಇದೇ ತರ ಬೀದಿಲಿ ನಿಂತುಕೊಂಡಿದ್ರೆ ಅವರು ಸುಮ್ಮನೆ ಇರ್ತಾ ಇದ್ರ ಇಲ್ಲ ತಾನೆ ಅದೇ ತರ ಗವರ್ನಮೆಂಟ್ ಬೇಗ ಬಂದ್ಬಿಟ್ಟು ನಮ್ಮ ಸಮಸ್ಯೆ ಬಗೆಹರಿಸಬೇಕು ಸುಮಾರು ಸಮಸ್ಯೆ ಇದೆ ಬಟ್ ಅವರ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಒಂದೊಂದೇನೆ ಬಗೆಹರಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ಮೈನ್ ಸಮಸ್ಯೆಗಳೇನು ನಮ್ದು ಗ್ರಾಜುಯೇಟ್ ಮಾಡಬೇಕು ಅಂತ ಆಕ್ಚುಲಿ ಇವಾಗ ಎಲ್ಲರೂ ರಿಟೈರ್ಡ್ ಆಗಿರೋ ಸುಮಾರು ಜನ ಇದ್ದಾರೆ ಅವರಿಗೆ ಸ್ಯಾಲರಿ ಕಡಿಮೆ ಇತ್ತು ಸರ್ ಅವಾಗ ಅಟ್ಲೀಸ್ಟ್ ಗ್ರಾಜುಯೇಟ್ ಆದರೂ ಮಾಡಿದ್ರೆ ಕೆಲವು ತಂದೆ ತಾಯಿಗಳಿಗೆ ಕೆಲವು ಮಕ್ಕಳು ಅನ್ನ ಆಗ್ತಾ ಇರುವಂತ ಮಕ್ಕಳುಗಳು ಇದ್ದಾರೆ ಅವರಿಗೆ ಆ ಸೌಲಭ್ಯ ಬಂದ್ರೆ ಏನೋ ಒಂದು ಯೂಸ್ ಆಗುತ್ತೆ ಅಲ್ವಾ ಲೈಫ್ ಅಲ್ಲಿ ಅವರಿಗೆ ಒಂದು ಒಂದು ಪ್ರಾಪರ್ಟಿ ಅಂತ ಇದೆ ಅಂತ ಅಂದ್ಬಿಟ್ಟು ಅವರು ಅರ್ಥ ಮಾಡ್ಕೊಂಡು ಆ ಪ್ರಾಪರ್ಟಿ ನೋಡಾದ್ರೂ ಯಾರಾದರೂ ನೋಡ್ಕೊಳ್ತಾರೆ ಇಲ್ಲ ಅಂತಂದ್ರೆ ಹೆಂಗ್ ನೋಡ್ಕೊಳ್ತಾರೆ ನಮ್ಮ ಸಮಸ್ಯೆ ನಮಗೆ ಬರೋದು 10300 ರೂಪಾಯಿ ಸಂಬಳ ಬರುತ್ತೆ ಅದರಲ್ಲಿ ಏನಾಗುತ್ತೆ ಬೆಂಗಳೂರಲ್ಲಿ ನಾವು ಒಂದು ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡಕಾಗುತ್ತಾ ಆಗೋದಿಲ್ಲ ಗವರ್ನಮೆಂಟ್ ನಮ್ಮಂತ ಅವರನ್ನ ಯಾವತ್ತೂ ಕಣ್ಣೆತ್ತಿ ನೋಡಿಲ್ಲ ನಾವಾಗಿ ನಾವು ಸ್ಟ್ರೈಕ್ ಮಾಡಬೇಕು ಅವಾಗ ಅವರ ಸಮಸ್ಯೆ ಏನೇದ್ರು ಬಗೆಹರಿಸೋದು ಅಲ್ಲಿವರೆಗೂ ಅವರಾಗಿ ಅವರು ಬಂದು ಯಾವುದೇ ಸಮಸ್ಯೆ ಬಗೆಹರಿಸಿಲ್ಲ ಇಷ್ಟು ದಿನ ಆದ್ರೂ ನಾವು ಹೋರಾಟ ಮಾಡಬೇಕು ಎಲ್ಲರೂ ಹೋರಾಡ್ತಿಂದಾನೆ ನಾವು ನ್ಯಾಯ ಪಡ್ಕೊಳ್ತಾ ಇದೀವಿ ಅಷ್ಟು ಬಿಟ್ರೆ ಗವರ್ನಮೆಂಟ್ ತಾನಾಗಿ ಬಂದು ನಮ್ಮ ಸಮಸ್ಯೆ ಯಾವತ್ತೂ ಬಗೆಹರಿಸಿಲ್ಲ ಸರ್ ಅಷ್ಟೇ ಎರಡು ದಿನದಿಂದ ಬರ್ತಾನೆ ಇದೀವಿ ಬೆಳಗ್ಗೆಯಿಂದ ಬರ್ತಾನೆ ಇದೀವಿ ಸಂಜೆವರೆಗೂ ಇರ್ತೀವಿ ಸಾವಿರಾರು ಜನ ಇದ್ದಾರೆ ಸರ್ ಅವ್ರ ಕಷ್ಟ ಅರ್ಥ ಮಾಡ್ಕೋಬೇಕಲ್ವಾ ಇಷ್ಟು ಜನ ಯಾಕೆ ಸುಮ್ಮನೆ ಬಂದು ಯಾರೂ ಮಲಗಿಲ್ಲ ಇಲ್ಲಿ ಅವ್ರವ್ರ ಕಷ್ಟ ಅವ್ರವ್ರ ಬೇಡಿಕೆ ಇರೋಕೇನೆ ಮಲಗಿರೋದು ಅವ್ರು ಬಂದು ಅರ್ಥ ಮಾಡ್ಕೋಬೇಕು ಅವರು ಒಂದು ದಿನ ಬಂದು ನಮ್ಮ ಜೊತೆ ಬಿಸ್ಲಲ್ಲಿ ಕೂತ್ಕೊಳ್ಳಿ ಗೊತ್ತಾಗುತ್ತೆ ಇಲ್ಲಿ ಕಷ್ಟ ಏನು ಅಂತಂದ್ಬಿಟ್ಟು ಅಲ್ವಾ ಇಲ್ಲಿ ಕಷ್ಟ ಏನು ಅಂತ ಅವ್ರಿಗೂ ಗೊತ್ತಾಗುತ್ತೆ ಅವ್ರ ಮನೆ ಹೆಣ್ಮಕ್ಳಾಗಿದ್ದೆ ಈ ಥರ ಬೀದಿಗೆ ಬಿಡ್ತಾ ಇದ್ರೆ ಅವ್ರು ಎ ಸಿ ರೂಮ್ಗಳಲ್ಲಿ ಇರ್ತಾರೆ ಆದರೆ ನಮ್ಮ ಸಮಸ್ಯೆ ಯಾರೂ ಬಗೆಹರಿಸ್ತಾ ಇಲ್ಲ ಹೌದು ಏನು ವ್ಯವಸ್ಥೆ ಏನು ಇಲ್ಲ ನಾವಿನ್ನ ಒಂದು ವಾರ ಆಗ್ಲಿ ಸರ್ ಮುಂದುವರಿಸ್ತಾನೆ ಇದ್ದೀವಿ ಆಯ್ತಾ ಮುಂದುವರಿಸ್ತೀವಿ ಕೈಗಂತೂ ಬಿಡಲ್ಲ ಅವ್ರು ಬಂದು ತೀರ್ಮಾನ ಮಾಡೋವರೆಗೂ ನಾವು ಬಿಡೋದಿಲ್ಲ ಸರ್ ಎಲ್ಲ ಲಂಚ ಕೊಟ್ಟರೆ ನೌಕರಿ ಸಿಗುತ್ತೆ ಒಳಗೊಳಗೆ ಫೆಸಿಲಿಟಿ ಇರುತ್ತೆ ಬಡವ್ರ ಮಕ್ಕಳಿಗೆ ನೌಕರಿ ಸಿಗಲ್ಲ ಅವರಷ್ಟೇ ಇದಿರಲಿ ಹುಷಾರಿದ್ರೆ ಅವ್ರಿಗೆ ಅಷ್ಟೇ ಎಲ್ಲ ಒಳಗೊಳಗೆ ಎಲ್ಲ ಲಿಂಕ್ ಹಚ್ಚಿ ಎಲ್ಲ ಮಾಡಿಬಿಟ್ಟಿರ್ತಾರೆ ಅವರು ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಅವ್ರದ್ದೇ ಆಗಿರುತ್ತೆ ಬಡವ್ರ ಮಕ್ಕಳಿಗೆ ನೌಕರಿ ಸಿಗಲ್ಲ ಸರ್ ಮಾತ್ರ ಒಂದನ್ನ ಬಗ್ಗೆ ಹೇಳ್ತಾರೆ ಆಮೇಲೆ ಇಲೆಕ್ಷನ್ ಡ್ಯೂಟಿ ಹಾಂ ಇಲೆಕ್ಷನ್ ಡ್ಯೂಟಿ ಬಗ್ಗೆ ಹೇಳ್ತಾರೆ ಆದರೂ ಅದಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ ಕೊಡ್ತಾರೆ ಆದರೆ ಇದಿಲ್ಲ ಈಗ ಬೆಲೆ ಏರಿಕೆ ಆಗಿದೆ ಸರ್ ನಾವು ಹೆಂಗೆ ಬದುಕಬೇಕು ಮಕ್ಕಳು ಇರ್ತಾರೆ ಮನೆ ಗಂಡು ಇರ್ತಾರೆ ಎಲ್ಲರೂ ಹಾಂ ಆಯಿತು ಸರ್ ಇಷ್ಟೇ 27 ವರ್ಷ ನಮಗೆ ಸರ್ವಿಸ್ ಆಗಿದೆ ಡಿಗ್ರಿ ಮಾಡಿದ್ದೀವಿ ಸರ್ ನಾವು ಮಂಡ್ಯ ಜಿಲ್ಲೆ ಕೇರ್ಪಡೆ ತಾಲೂಕಿಂದ ನಮ್ಗೆ 27 ವರ್ಷ ಸರ್ವಿಸ್ ಆಗಿದೆ ಡಿಗ್ರಿ ಕಂಪ್ಲೀಟ್ ಆಗಿದೆ ಆದರೆ ನಮಗೆ ಪರ್ಮನೆಂಟ್ ಮಾಡ್ತಾ ಇಲ್ಲ ನಮಗೆ ಪರ್ಮನೆಂಟ್ ಆಗಬೇಕು ಮೇಯ್ನಾಗಿ ನಮಗೆ ಎನ್ ಇ ಪಿ ಜಾರಿಗೆ ಬರಬೇಕು ಪರ್ಮನೆಂಟ್ ಕೊಡಬೇಕು ಹೌದು ಹಾಂ ಸ್ಯಾಲ್ರಿ ಎಲ್ಲ ಮಂತ್ಲಿ ಮಂತ್ಲಿ ಕೊಡ್ತಾ ಇದೆ ಅದರದೇನು ಪ್ರಾಬ್ಲಮ್ ಇಲ್ಲ ಬಟ್ ಸಂಬಳ ಜಾಸ್ತಿ ಆಗಿಲ್ಲ ಹೌದೌದು ಈಗ 11.5 ಸಾವಿರ ಬರ್ತಾ ಇದೆ ಸರ್ ಅಷ್ಟೇ ನಮಗೀಗ ನಮಗೀಗ ಒಂದು ಕನಿಷ್ಠ ವೇತನ ಸಿಗ್ಬೇಕು ನಮಗೆ 21,000 ಆದರೂ ಕೂಲಿ ಕನಿಷ್ಠ ವೇತನ ಕೊಡ್ಬೇಕು ನಮ್ಗೆ ಜಾರಿ ಮಾಡ್ಬೇಕು ನಮಗೆ ಇನ್ನೇನು ರಿಟೈರ್ಡ್ ಆಗಿ ಹೋಯ್ತಾ ಇದೀವಿ ನಮಗೆ ಪೆನ್ಷನ್ ಸಿಗ್ತಾ ಇಲ್ಲ ಕೈಗೇನು ಸಿಗ್ತಾ ಇಲ್ಲ ಬರೀ ಕೈಲಿ ಹೋಗೋ ಪರಿಸ್ಥಿತಿ ಬಂದೈತೆ ನಮಗೆ ಅದಕ್ಕಾಗಿ ಹೋರಾಟ ಮಾಡ್ತಾ ಇದೀವಿ ನಮಗೆ ಪರ್ಮೆಂಟ್ ಆದರೂ ಮಾಡಬೇಕು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟದೆ ನಮಗೆ ವ್ಯವಸ್ಥೆ ಇಲ್ಲ ಊಟ ಇಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ಎಲ್ಲ ರೋಡಲ್ಲೆ ಮಲಗಿದ್ದೀವಿ ಏನೂ ಇಲ್ಲ ನೀರಿಲ್ಲ ನೀಯತೆ ಇಲ್ಲ ಅವ್ರಿಗೆ ಹೆಣ್ಮಕ್ಳು ಪೇಷಂಟ್ ಇರೋರೆ ಬಂದವ್ರೆ ಎಲ್ಲ ಆಂಬುಲೆನ್ಸ್ ಅಲ್ಲಿ ಹೋಗಿ ಬಂದವ್ರೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಬಂದವ್ರೆ ಏನು ಮಾಡಿಲ್ಲ ಎಲ್ಲ ಸ್ವಯಿಚ್ಛೆಯಿಂದ ಮಾಡ್ತಾ ಇದೀವಿ ಅವ್ರು ಕೊಡೋ ಸಂಬಳ ನಮ್ಗೆ ಏನೆಂದ್ಕೂ ಆಗಲ್ಲ 11,000ದಲ್ಲಿ ಏನ್ ಜೀವನ ಮಾಡೋಕ್ಕಾಗುತ್ತೆ ಏನು ಇದು ಮಾಡ್ತಾ ಇಲ್ಲ ನಮ್ಗೆ ಒಂದು ಹೊತ್ತು ನೋಟು ಪರಿಸ್ಥಿತಿನೂ ಆಗೋದು 11,000ದಲ್ಲಿ ಏನು ಜೀವನ ಆಗುತ್ತೆ ಇವಾಗ ಬಾಡಿಗೆ ಕಟ್ಟೋಕ್ಕಾಗಲ್ಲ ಬಾಡಿಗೆ ಕಟ್ಟಿದ್ರೆ ಜೀವನ ನಡೆಸೋಕ್ಕಾಗಲ್ಲ
ಅವರು ಹಂಗೆ ಮಾಡ್ತಾರ ವಿಧಾನಸೌಧದಲ್ಲಿ ಕೂತ್ಕೊಂಡು ಇದು ಮಾಡ್ತಾವ್ರಲ್ಲ ಎಲ್ಲಿ ಬಂದು ಹೇಳಿಕೆ ಕೊಡ್ಲಿ ವೇತನ ಜಾಸ್ತಿ ಮಾಡಬೇಕು ಕನಿಷ್ಠ ವೇತನ ಜಾರಿ ಕೊಡಬೇಕು ಕೂಲಿ ಕಾರ್ಮಿಕರ ಕೂಲಿನೂ ಕೊಡಸಾದ ಕೊಡ್ತಾ ಇಲ್ಲ ನಮಗೆ ಬೆಳಗ್ಗೆ 9 ರಿಂದ ಸಂಜೆ 4 ಗಂಟೆವರೆಗೂ ಕೆಲಸ ಮಾಡ್ತೀವಿ ನಾವು ನಮಗೆ ಯಾಕ ಗಮನ ಹರಿಸ್ತಾ ಇಲ್ಲ ಆಮೇಲೆ ಬೇರೆ ಇಲಾಖೆ ಕೆಲಸ ಎಲ್ಲ ಕೊಡ್ತಾವ್ರೆ ನಮಗೆ ನಮ್ಮ ಕೆಲಸ ನಮ್ಮ ಕೊಡಬೇಕು ಆಮೇಲೆ ಎಲೆಕ್ಷನ್ ಡ್ಯೂಟಿ ಮಾಡ್ತಾವ್ರೆ ಅದನ್ನ ರದ್ದುಗೊಳಿಸಬೇಕು ನಮಗೆ ಬೇರೆ ಇಲಾಖೆ ಕೆಲಸ ಎಲ್ಲ ರದ್ದುಗೊಳಿಸಿ ನಮಗೆ ಅಂಗನವಾಡಿ ಮಕ್ಕಳ ಶಾಲ ಪೂರ್ವ ಚಟುವಟಿಕೆ ಮಾಡಕ್ಕೆ ಬಿಡಬೇಕು ನಮಗೆ ಪೆನ್ಷನ್ ಬರುವಂಗೆ ಜಾರಿ ಮಾಡಬೇಕು ಬೀದಿಲವರೇ ಅಂತ ಅವರಿಗೆ ಕಣ್ಕಾಣಿಸ್ತಾ ಇಲ್ವಾ ಅವರಿಗೆ ರಿಟೈರ್ಡ್ ಆಗಿ ಹೋಯ್ತವ್ರೆ ಬರೀ ಗೈಲ್ ಹೋಯ್ತವ್ರೆ ದಯಾ ಪೇಸ ಕೈ ಸಿಗ್ತಾ ಇಲ್ಲ ಅವರು ಏನ್ ಮಾಡ್ಬೇಕಂತೆ ಅವರು ಏನ್ ಮಾಡ್ಬೇಕು ಸರ್ ಸರಿಯಾಗಿ ಮಾಡ್ತಲ್ಲ ಅಂತ ಮಾತ್ರ ಹೇಳ್ತಾರೆ ಸರ್ ನಮ್ಗೆ ಸರಿಯಾಗಿ ಮಾಡ್ತಲ್ಲ ಅಂತ ಹೇಳ್ತಾರೆ ಅವಕಾಶ ಅಂತ ನೀರಿಗೆ ವೆಲ್ಕಮ್ ಮಾಡ್ಕೊಟ್ಟಿಲ್ಲ ಸರ್ ನಮ್ಗೆ ಸರಿಯಾಗಿ ಬಂದಾಗ ಬೈತಾರೆ ಸರಿಯಾಗಿ ಮಾಡಲ್ಲ ಸಂಟ್ರ ಅಂತ ಹೇಳ್ತಾರೆ ನೀರು ಅನುಕೂಲ ಇಲ್ಲ ನಮ್ಗೆ ಅದು ತುಂಬಾ ತುಂಬಾ ತೊಂದರೆ ಆಯ್ತು ನಮ್ಗೆ ನಮ್ಮ ಜಕ್ನಹಳ್ಳಿ ಒಳಗೆ ಅದನ್ನ ಅನುಕೂಲ ಮಾಡ್ಕೊಂಡು ಕೇಳ್ಕೊಬೇಕು ಇಲ್ಲಿ 50,000 ಜನ ಅವರೇ ಸರ್ 50,000 ಜನ ಜನಸಂಖ್ಯೆ ಇದ್ದಾರೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೀವಿ ಸರ್ ಸರ್ಕಾರ ಬಂದು ಇದ್ರ ಬಗ್ಗೆ ಗಮನ ಹರಿಸುವವರೆಗೂ ನಾವು ಇಲ್ಲೇ ಇರ್ತೀವಿ ಹೋರಾಟ ಮಾಡ್ತೀವಿ ನಾವು ಜಗ್ಗಲ್ಲ ಸರ್ ಅವ್ರು ಹೇಳೋ ಮಾತಕ್ಕೆ ನಾವು ಬಗ್ಗಲ್ಲ ಸುಮ್ಮನೆ ಒಳ್ಳೆ ಮಾತು ಹೇಳ್ಬಿಟ್ಟು ಹೋಯ್ತವ್ರೆ ಅವರು ಯಾವುದಕ್ಕೂ ಗಮನ ಹರಿಸ್ತಾ ಇಲ್ಲ ಅವರು ಊಟದ ವ್ಯವಸ್ಥೆ ಏನೂ ಇಲ್ಲ ಏನು ಅದ್ರದ್ದು ಹೇಳು ಕಾಯ್ತಾ ಇಲ್ಲ ದೊಡ್ಡ ಸಮಸ್ಯೆ ಆಗುತ್ತದೆ ಏನು ಮಾಡ ಹೆಣ್ಣು ಮಕ್ಕಳು ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಹೇಳು ಕಾಯ್ತಾ ಇಲ್ಲ 5 ರೂಪಾಯಿ ಇದ್ದದ 20 ರೂಪಾಯಿ 40 ರೂಪಾಯಿ ಮಾಡವ್ರೆ ಟಾಯ್ಲೆಟ್ ವ್ಯವಸ್ಥೆಗೆ 5 ರೂಪಾಯಿ ಇದ್ದದ 20 ರಿಂದ 40 ರೂಪಾಯಿ ಮಾಡವ್ರೆ ಜನಸಂಖ್ಯೆ ನೋಡ್ಬಿಟ್ಟು ಹೋಗ್ಲಿ ಒಂದು ಅಟ್ಲೀಸ್ಟ್ ನೀರಿನ ವ್ಯವಸ್ಥೆ ಏನಾದ್ರೂ ತರ್ಬೇಕು ತಾನೇ ಏನೂ ಇಲ್ಲ ನೀರ್ ವ್ಯವಸ್ಥೆ ಏನೂ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಎಲ್ಲ ನಮ್ಮ ಕೈಯಿಂದ ಮಾಡ್ಕೋತಾ ಇದೀವಿ ಹೇಳೋಕ್ಕಾಗಲ್ಲ ಸರ್ ಅನಿರ್ದಿಷ್ಟ ಅವಧಿ ಅವ್ರು ಬರುವವರೆಗೂ ಹೋಗಲ್ಲ ಏನು ಮಾಡೋಕ್ಕಾಗಲ್ಲ ಇರ್ತೀವಿ ಸರ್ ಮೂರು ದಿನ ಆಗಿದೆಯಲ್ಲ ಹಿಂದೆ ನಮ್ಮ ಕಾರ್ಯಕರ್ತರು ಒಂದು 4 ದಿವಸ ಇದ್ದು ಹೋರಾಟ ಮಾಡ್ಕೊಂಡು ಹೋಗವ್ರೆ ನಾವು ಇಲ್ಲಿಂದ ಈಚೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅವ್ರು ಬಂದು ನಮ್ಮ ಮನವೊಲಿಕೆಯನ್ನು ಆಲಿಸ್ಬೇಕು ಅವರು ಸ್ವಂದ್ಮೇಲೆ ಮಾಡಬೇಕು ನಮಗೆ ಸಂಬಳ ಹೆಚ್ಚಿಗೆ ಮಾಡಬೇಕು ಗ್ರಾಜ್ಯುಟಿ ಮಾಡಬೇಕು ನಮಗೆ ಪರ್ಮನೆಂಟ್ ಅಂತೂ ಮಾಡು ಕಾಯ್ತಾ ಇಲ್ಲ ಅವ್ರ ಕೈಲಿ NDP ನಮ್ಮ ಮೇಲೆ ಜಾರಿ ಆಗಬೇಕು ಕೋಟಿ ಕೋಟಿ ನಮ್ಮ ಕಾರ್ಯಕರ್ತರಿಗೆ ಯಾಕೆ ಕೊಡಿಸ್ತಾ ಇಲ್ಲ ಚಿಕ್ಕ ಮಕ್ಕಳಿಂದ ಗರ್ಭಿಣಿ ಬಾಣಂತಿ ಮಕ್ಕಳೆಲ್ಲ ನಾವು ಪಾಲನೆ ಪೋಷಣೆ ಮಾಡಿ ನಮ್ಗೆ ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ ಸರ್ಕಾರ ನಮ್ಗೆ ಏನಂತ ಏನು ರಕ್ಷಣೆ ಕೊಟ್ಟಿದ್ದಾರೆ ಅವರು ಇವ್ರು ಓಟ್ ಹಾಕಿಸ್ಕೊಳಕ್ಕೆ ನಾವು ಬೇಕು ನಮ್ಮಿಂದ ಅವರು ಅವರಿಂದ ನಾವಂತೂ ಅಲ್ಲ ಮಾಡ್ತಾ ಇದ್ವಿ ನಮ್ಮನ್ನೇ ಬಾರ ವರ್ಸವ್ರಲ್ಲ ಅದನ್ನ ಬೇರೆಯವ್ರು ಯಾಕೆ ಕೊಟ್ಟಿಲ್ಲ ಆ ಕೆಲಸ ಈ ಸಾರಿ ನಮ್ಗೆ ಯಾರು ಬೆಂಬಲ ಕೊಡ್ತಾರೆ ನಮ್ಮನ್ನು ಬಂದು ಯಾರು ನಮ್ಗೆಲ್ಲಾನು ಜಾರಿಗೊಳಿಸ್ತಾರೆ ಅವ್ರಿಗೆ ನಾವು ಓಟ್ ಹಾಕ್ಸೋದು ಓಟ್ ಹಾಕೋದು ವಿಚಾರಿಸಿಲ್ಲ ಇವಾಗ ನಮ್ಗೆ ಈಗ ನಮ್ನ ಏನೇನ್ ಕೇಳ್ಕತ್ತೀವೋ ಅದನ್ನ ನಮ್ಮ ಸ್ವೀಕರಿಸ್ಕೊಡ್ಬೇಕು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯವ್ರ ಬಗ್ಗೆ ಯಾರು ಬಂದು ಸೊನ್ನೆ ಮಾಡ್ತಾರೋ ಅವ್ರ ಬಗ್ಗೆ ನಾವು ಮನೆ ಒಲಿಸ್ತೀವಿ.